ಟೂ ಡೇಸ್ ಲೇಟರ್ ಆ್ಯಕ್ಚುಲಿ, ಟೂ ಅಲ್ಲ ಜಸ್ಟ್ ಒನ್ ಡೇ ಲೇಟರ್. ಮಾಮೂಲಿ ಈವ್ನಿಂಗ್ ಟೈಮ್ ಅಲ್ವಾ, ಮನೇಲಿದ್ದಾಗ ಅದು ಇದು ತಿನ್ಕೊಂಡು ಆರಾಮಾಗಿರ್ತಿದ್ದೆ. ಬಟ್ ಈಗ ಆ್ಯಕ್ಚುಲಿ ಮೈಸೂರು ಬಂದಮೇಲೆ ಹೊಸ ಹೊಸ ಫುಡ್ನೆಲ್ಲ ಟೇಸ್ಟ್ ಮಾಡಿ ನೋಡೋಣ ಅಂತ ಅನಿಸುತ್ತೆ. ಕೋಲ್ಕತ್ತಾ ಫೇಮಸ್ ಕಾಟಿ ರೋಲ್ ಅಂತ ಹೇಳೋ ಒಂದು ಶಾಪ್ ಆ್ಯಕ್ಚುಲಿ, ಐ ಮೀನ್ ಶಾಪ್ ಅಂತಲೇ ಹೇಳೋಕ್ಕಲ್ಲ ಅಥವಾ ದೊಡ್ಡ ರೆಸ್ಟೋರೆಂಟ್ ಅಂತಲೂ ಹೇಳೋಕ್ಕಲ್ಲ, ಸಾಧಾರಣ ಒಂದು ಚಿಕನ್ ರೋಲ್ ಎಲ್ಲ ಸಿಗುವಂಥ ಒಂದು ಸಣ್ಣ ಶಾಪ್ ಅಷ್ಟೇ. ಸೊ ಅಲ್ಲಿಂದ ನಾನು ಆ್ಯಕ್ಚುಲಿ ಇವತ್ತು ಎರಡು ರೋಲ್ಗಳನ್ನ ಆರ್ಡರ್ ಮಾಡಿದ್ದೀನಿ. ಒಂದು ಬಂದು ಡಬಲ್ ಎಗ್ ಚಿಕನ್ ರೋಲ್ ಅಂತ, ಆ್ಯಂಡ್ ಇನ್ನೊಂದು ಬಂದು ಎಗ್ ವಿತ್ ಪನೀರ್ ರೋಲ್. ನೋಡೋಣ ಟೇಸ್ಟ್ ಹೇಗಿರ್ತದೆ ಅಂತ ಅಲ್ವ. ಒಂದ್ಸಲ ಆರ್ಡ್ರ್ ಮಾಡಿದ್ದೀನಿ ಝೊಮ್ಯಾಟೊದಲ್ಲಿ. ಇನ್ನು ಅಲ್ಲಿಗಂಟ ಹೋಗಿ ನೋಡೋಣ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಅಲ್ಲಿಗೆ ಹೋಗೋಣ. ಶಾಪಿಂಗ್ ಇದೆ ಅಂತ ತೋರಿಸ್ತೀನಿ. ಸೊ ಈಗ ಎಟ್ ಪ್ರೆಸೆಂಟ್ ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡಿದ್ದೀನಿ, ಆ್ಯಂಡ್ ಪಾರ್ಸಲ್ ಬರೋಕ್ಕಾಯ್ತು ಅಂದ್ಕೊಳ್ತೀನಿ. ಬಿಸಿ ಬಿಸಿಯಾಗಿದೆ ಒಂದು ರೇಂಜಿಗೆ. ಇದು ಬಂದು ಪನ್ನೀರ್ ರೋಲೇ ಇರಬೇಕು, ಪನ್ನೀರ್ ವಿತ್ ಎಗ್ ರೋಲ್ ಇರಬೇಕು. ಟೇಸ್ಟ್ ಆಗಿದೆ ನೋಡೋಣ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಟೇಸ್ಟ್ ಮಾಡ್ದಂಗೆ ಫೀಲ್ ಆಗೋದು ಟೊಮೆಟೊದು ಹುಳಿ ಫ್ಲೇವರ್, ಆನಿಯನ್ ಫ್ಲೇವರ್, ಆ್ಯಂಡ್ ಒಬ್ವಿಯಸ್ಲಿ ಮೊಟ್ಟೆ ಫ್ಲೇವರ್, ಆ್ಯಂಡ್ ಇನ್ನೂ ಬಾಯಿಗೆ ಒಂದು ಪೀಸ್ ಇನ್ನೂ ಪನ್ನೀರ್ ಬಾಯಿಗೆ ಸಿಗಲಿಲ್ಲ. ನೋಡೋಣ ಹುಳಿ ಒಂದರನ್ನ ಬಿಟ್ಟುಬಿಟ್ಟು ಟೇಸ್ಟ್ಸ್ ಎಕ್ಸಲೆಂಟ್ ಅಂತೆಲ್ಲ ಹೇಳಕ್ಕ, ಒಂದು ರೇಂಜಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಥರ ಇದೆ. ಫಸ್ಟ್ ಸೇಮ್ ಬಾಯಿಗೆ ಹಾಕ್ದಂಗೆ ಸಿಗೋದೆ ಆನಿಯನ್ ಫ್ಲೇವರ್, ಚಿಲ್ಲಿ ಸಾಸ್ ಫ್ಲೇವರ್ ಇದೆ, ಟೊಮೆಟೊ ಸಾಸ್ ಫ್ಲೇವರ್ ಇದೆ, ಆಬ್ವಿಯಸ್ಲಿ ಚಿಕನ್ ಇದೆ. ಮೈನಸ್ ಡಿಪ್ ಮಾಡ್ಕೊಳಕ್ಕಿದ್ದೀರಾ ಇನ್ನೂ ಚೆನ್ನಾಗಿರ್ತಿತ್ತೆ ನಾವು ಪ್ರಾಬಬ್ಲಿ ಫ್ಲೇವರ್. ಈ ಚಿಕನ್ ರೋಲಿಗೆ 95 ರುಪೀಸ್ ಆಗುತ್ತೆ, ಆ್ಯಂಡ್ ಪನ್ನೀರ್ ರೋಲಿಗೆ 75 ರುಪೀಸ್ ಆಗುತ್ತೆ. ಆ್ಯಂಡ್ ಗೊತ್ತಲ್ಲ ಝೊಮ್ಯಾಟೊದಲ್ಲಿ ಆಫರ್ ಮೇಲೆ 108 ರುಪೀಸಿಗೆ ಸಿಕ್ತು. ಓಕೆ ಫೈನ್, ಆ್ಯಕ್ಚುಲಿ ಪ್ರಾಫಿಟ್ಟೆ, ಕೈಂಡ್ ಆಫ್ ಪ್ರಾಫಿಟ್ಟೆ. ಯಾಕಂದರೆ ನಾನು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಮಿನಿಮಮ್ 100 ರುಪಾಯಿ ಪೆಟ್ರೋಲ್ ಬೇಕು. ಪುನಃ ಅಲ್ಲಿ ಹೋಗಿ ಆರ್ಡ್ರ್ ಮಾಡಿ ಎರಡು ತಿನ್ನೋಷ್ಟರಲ್ಲಿ ಒಂದಕ್ಕೆ 95 ರುಪೀಸ್ ಅಂದರೆ 95 + 75 ಎಷ್ಟಾಯಿತು? ಎಷ್ಟಾಯ್ತು ಗುರು? 170, 160, 170 ಏನಾಗುತ್ತೆ. ಸೊ 270 ರುಪೀಸ್ ಖರ್ಚಾಗುತ್ತೆ, ಪ್ರಾಬಬ್ಲಿ ಪ್ರಾಫಿಟ್ ಆಗಿದೆ ನನಗೆ ಇವತ್ತು. ನೋಡೋಣ, ಇದನ್ನು ತಿನ್ ಖಾಲಿ ಮಾಡಿ ಇನ್ನೊಂದು ಸಣ್ಣ ಕೆಲಸ ಇದೆ ಅದು ಮುಗಿಸ್ಕೊಂಬಿಡೋಣ. ಹೈಡ್ರೇಟೆಡ್ ಆಗಿರೋದು ಆ್ಯಕ್ಚುಲಿ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಸೊ ಹಿಂಗೆ ಹೈಡ್ರೇಷನಿಂದ ಆ್ಯಕ್ಚುಲಿ ಫೇಸಲ್ಲಿ ನಮಗೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತಲ್ಲ, ಈ ಕಜ್ಜಿಗಳು ಸ್ಪಾಟ್ಸ್ ಹಾಳುಮುಳು ಅಂತೆಲ್ಲ ಹೇಳ್ಕೊಂಡು, ಸೊ ಅದು ಯಾವ ಪ್ರಾಬ್ಲಮ್ಸ್ ಹೈಡ್ರೇಟೆಡ್ ಆಗಿದ್ರೆ ಬರೋದಿಲ್ಲ. ಆ್ಯಂಡ್ ಸೊ ಈಗ ಹೈಡ್ರೇಟೆಡ್ ಅಂತ ಯೋಚನೆ ಮಾಡ್ತಾ ಆ್ಯಕ್ಚುಲಿ ನಂದೊಂಥರ ಆಯಿಲಿ ಸ್ಕಿನ್. ಓಕೆ, ಸೊ ನಾನು ಪರ್ಸ್ನಲಾಗಿ ಪ್ರಿಫರ್ ಮಾಡೋದು ಮಾಮಾಅರ್ತ್ ಅವ್ರದ್ದು ಚಾರ್ಕೋಲ್ ಫೇಸ್ ವಾಶ್. ಸೊ ನಾನು ಇದನ್ನೊಂದು 7 to 8 ಮಂತ್ಸಿಂದ ಯೂಸ್ ಮಾಡ್ತೀನಿ, ಆ್ಯಂಡ್ ಎಸ್ ಇದ್ರ ಬೆನಿಫಿಟ್ಸ್ ಆ್ಯಕ್ಚುಲಿ ಚೆನ್ನಾಗಿ ವರ್ಕ್ ಆಗಿ, ಐ ಮೀನ್ ನಾನು ಇದ್ರ ಬೆನಿಫಿಟ್ಸ್ ನೋಡಿ ಲೈಕ್ ಚೆನ್ನಾಗಿ ಏನು ಹೇಳ್ಬೋದು ಚೆನ್ನಾಗಿ ವರ್ಕ್ ಆಯ್ತಿದೆ ನನ್ನ ಫೇಸಿಗೆ. ಸೊ ಸಿಕ್ಕಾಬಟ್ಟೆ ಸ್ವೆಟ್ಟು ಅಲ್ಲಿ ಇಲ್ಲಿ ಹೋಗ್ಕೊಂಡು ಬಿದ್ಕೊಂಡು ಬರ್ತಾ ಇರ್ತೀನಿ. ಸೊ ಏನು ಮಾಡೋಕ್ಕಲ್ಲ, ಈ ಬಿಸಿಲು ಇದು ಅಂತೆಲ್ಲ ಇದ್ದಾಗ ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಫೇಸ್ ವಾಶ್ ಆ್ಯಕ್ಚುಲಿ ತುಂಬ ಬೇಕಾಯ್ತದೆ. ನಾನು ಬರೀ ಚಾರ್ಕೋಲ್ ಫೇಸ್ ವಾಶ್ ಅಂದಲ್ಲ, ಏನು ಚಾಕೋ ಫೇಸ್ ವಾಶ್ ಕೂಡ ತರ್ಸಿದ್ದೀನಿ. ಸೊ ಬ್ರೈಟ್ನೆಸ್ ಅಲ್ಲ, ಸೊ ಫೇಸ್ ಹೈಡ್ರೇಟೆಡ್ ಆಗಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಫೇಸ್ ವಾಶ್ ಕೂಡ ಫೇಸ್ ಹೈಡ್ರೇಟೆಡ್ ಆಗಿರುತ್ತೆ, ತುಂಬ ಆಯಿಲಿ ಆಗಕ್ಕೆ ಬಿಡೋದಿಲ್ಲ. ವಿಷಯ ಏನಂದರೆ ಇದು ಯಾವುದು ಸ್ಪಾನ್ಸರ್ಡ್ ಏನಲ್ಲ, ಸುಮ್ಮನೆ ಆ್ಯಕ್ಚುಲಿ ಜೆನ್ಯೂನ್ ಆಗಿ ರಿವ್ಯೂ ಕೊಡೋಣ ಅಂತ ಅನ್ನಿಸ್ತು. ಲೈಕ್ ನಾನು ಅದೇ ನಾನು ಆಗಲೇ ಇರ್ದಂಗೆ 7 to 8 ಮಂತ್ಸಿಂದ ಯೂಸ್ ಮಾಡ್ತೀನಿ. ಸೊ ಯಸ್, ಪ್ರಾಬಬ್ಲಿ ಪ್ರಾಬಬ್ಲಿ ಅಲ್ಲ, ಆ್ಯಕ್ಚುಲಿ ಒಳ್ಳೆ ಪ್ರಾಡಕ್ಟ್ಸ್. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಮಾಮಾಅರ್ತ್ರದ್ದು ನಾವು ಪ್ರತಿಯೊಂದು ಪ್ರಾಡಕ್ಟ್ ತಗೊಂಡಾಗ ಅವರೊಂದು ಒಂದು ಗಿಡ ನೆಡ್ತಾರಂತೆ, ಗೊತ್ತಿಲ್ಲ ನೋಡೋಣ. ಸೊ ಇನ್ ಕೇಸ್ ಯಾರು ಇಂಟ್ರೆಸ್ಟೆಡ್ ಆಗಿದ್ರೆ ಮಾಮಾಅರ್ತ್ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡೋಕ್ಕೆ ಅದರ ಪ್ರೈಸ್ ಅಲ್ಲ ಆ್ಯಕ್ಚುಲಿ, ಅದರ ಪರ್ಚೇಸ್ ಲಿಂಕ್ ನನ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆನ್ಲೈನ್ ಪೋರ್ಟಲ್ಸ್ಗಳಲ್ಲಿ ಅವೈಲೇಬಲ್ ಇದೆ, ಈ ಅಮೆಝಾನ್ ಆ ಥರದ್ದು. ಅದು ಅಲ್ಲದೆ ಮಾಮಾಅರ್ತ್ ಅವ್ರದ್ದೆ ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ, ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಯಾ, ಪೇಯ್ಡ್ ಸ್ಪಾನ್ಸರ್ಶಿಪ್ ಅಲ್ಲ. ಸೋ ಯಾ, ಫೈನಲಿ ನಮ್ಮ ಹಳೆ ರೂಮ್ ಕತೆಗಳದೆಲ್ಲ ಹೇಳಿ ಆಯಿತು. ಅದಾದಮೇಲೆ ಆ್ಯಕ್ಚುಲಿ ಪ್ರೀವಿಯಸ್ ವ್ಲಾಗಲ್ಲಿ ನಾನು ನನ್ನ ಡ್ಯೂಕ್ 390 ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಏನೆಲ್ಲ ಹರಾಸ ಹರಾಸ ಪಟ್ಟು ಯಾವುದು ವರ್ಕ್ ಆಗಿಲ್ಲ. ನಮ್ಮ ಹುಡುಗ ಏ ಬರ 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 ಇಲ್ಲಿ ಬಾ ಇಲ್ಲಿ. ಆ್ಯಕ್ಚುಲಿ ಗಗನ್ ಅಂತ ಆಯ್ತಾ, ಇವನೊಂದು ಹೊಸ ಯೂಟ್ಯೂಬ್ ಚಾನಲ್ ಇದೆ ಅಂತ, ಗಗನ್ ಗೇಮಿಂಗ್ ಎಕ್ಸ್ ಅಂತ. ದಯವಿಟ್ಟು ಅಲ್ಲಿ ಹೋಗಿ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಕಂಪ್ಲೀಟ್ ಫ್ರೀ ಅಲ್ವಾ ಅದು ಸಬ್ಸ್ಕ್ರೈಬ್ ಮಾಡೋಕ್ಕೆ. ಸೊ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಹೊಸ ಯೂಟ್ಯೂಬರ್ಗಳಿಗೂ ಸಪೋರ್ಟ್ ಮಾಡೋಣ, ನನಗೂ ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ. ಆ್ಯಕ್ಚುಲಿ ಹಳೆ ವ್ಲಾಗಲ್ಲಿ ನೋಡಿರ್ತಾರೆ ಬ್ಯಾಟ್ರಿ ಕಂಪ್ಲೀಟಾಗಿ ರಿಪೇರ್ ಆಗಿಬಿಟ್ಟಿತ್ತು. ಸೊ ಅದನ್ನು ನಾನು ರೆಡಿ ಮಾಡೋಕ್ಕೆ ಏನೆಲ್ಲ ಸರ್ಕಸ್ ಮಾಡಿ ಚಾರ್ಜ್ ಮಾಡೋಕ್ಕೆ ಏನೋ ಟ್ರೈ ಮಾಡಿದೆ, ಬಟ್ ಅದ್ಯಾವುದು ವರ್ಕ್ ಆಗಿಲ್ಲ. ಅದಾದಮೇಲೆ ವರ್ಕ್ಶಾಪಿಗೂ ತಗೊಂಡೋದೆ, ವರ್ಕ್ಶಾಪಲ್ಲಿ ತಗೊಂಡೋಗಿ ಬ್ಯಾಟ್ರಿನ ಚಾರ್ಜ್ ಮಾಡಿಕೊಟ್ರು, ಬಟ್ ಬ್ಯಾಟ್ರಿ ಯಾವುದು ವರ್ಕ್ ಆಗಲಿಲ್ಲ. ಐ ಮೀನ್ ಹೊಸ ಬ್ಯಾಟ್ರಿ ಕೂಡ ವರ್ಕ್ ಆಗಲಿಲ್ಲ, ಹೊಸ ಬ್ಯಾಟ್ರಿ ಚೇಂಜ್ ಮಾಡಿದ್ಮೇಲೆ. ಸೊ ಅದೆಲ್ಲ ಆದಮೇಲೆ ಶೋರೂಮಿಗೆ ತಗೊಂಡೋದೆ, ಶೋರೂಮಲ್ಲಿ ಹೇಳಿದರು ಆ್ಯಕ್ಚುಲಿ
ಒಂದು ಚಾರ್ಜಿಂಗ್ ಕಾಯಿಲ್ ಹೋಗಿದೆ, ಇನ್ನೊಂದು ಆರ್ ಆರ್ ಯೂನಿಟ್ ಅಂತ ಹೇಳ್ತಾರೆ, ಸೊ ರೆಕ್ಟಿಫೈಯರ್ ಅಂತ ಹೇಳ್ತಾರೆ, ಅದೇ ಮೇಯ್ನಾಗಿ ಬ್ಯಾಟ್ರಿ ಚಾರ್ಜನ್ನ ಕ್ಯಾರಿ ಮಾಡಿ ಇಟ್ಕೊಳ್ಳುತ್ತೆ ಆ್ಯಂಡ್ ಚಾರ್ಜ್ ಮಾಡುತ್ತೆ. ನೋಡಿಲ್ ನೋಡಿಲ್ ತೊಂದರೆ. ಆ್ಯಕ್ಚುಲಿ ನಾನೀಗ ಬೈಕ್ದು ಚಾರ್ಜಿಂಗ್ ಕಾಯಿಲ್ ಎಲ್ಲಿ ಬರುತ್ತೆ, ರೆಕ್ಟಿಫೈಯರ್ ಎಲ್ಲಿ ಬರುತ್ತೆ ಹೇಳ್ತೀನಿ ಆ್ಯಂಡ್ ಅದ್ರ ಪ್ರೈಸ್ ಹೇಳ್ತೀನಿ. ಮೋಸ್ಟ್ ಆಫ್ ಈಗ ಪ್ರೆಸೆಂಟ್ಲಿ ಕೆ ಟಿ ಎಮ್ಗಳಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರ್ತಿದೆ. ಅದು ಆ ಇಶ್ಯೂ ಬರ್ತಿರೋದಕ್ಕೆ ಮೇಯ್ನ್ ರೀಸನ್ ಅಂತೂ ಗೊತ್ತಿಲ್ಲ, ಬಟ್ ನಾನು ನೋಡ್ದಂಗೆ ಸುಮಾರು ಬೈಕ್ಗಳದ್ದು ಸ್ಟಾರ್ಟಿಂಗ್ ಟ್ರಬಲ್ ಇದೆ, ಅದು ಯಾವುದು ಬ್ಯಾಟ್ರಿಯಿಂದ ಅಲ್ಲ ಬಟ್ ಚಾರ್ಜಿಂಗ್ ಕಾಯಿಲ್ ಮತ್ತು ರೆಕ್ಟಿಫೈಯರಿಂದ. ಬಂದು ತೋರಿಸ್ತೀನಿ ಅದು. ಸೊ ಆ್ಯಕ್ಚುಲಿ ಗಾಡಿದು ಚಾರ್ಜಿಂಗ್ ಕಾಯಿಲ್ ಬಂದು ಇಲ್ಲಿರುತ್ತೆ, ಇದ್ರ ಒಳಗಡೆ ಒಂದು ಕಾಪರ್ ವೈರಿಂಗ್ ಎಲ್ಲ ಆಗಿರುತ್ತೆ. ಸೊ ಅದು ಹೇಗೆ ಕಾಣುತ್ತೆ ಅಂತ ಹೇಳಿದ್ರನ್ನ ನೋಡಿ ಇಲ್ಲಿ ಹಾಕ್ತೀನಿ. ಸೊ ಆ ಥರ ಇರುತ್ತೆ ಚಾರ್ಜಿಂಗ್ ಕಾಯಿಲ್ ಆ್ಯಂಡ್ ಚಾರ್ಜಿಂಗ್ ಕಾಯಿಲ್ ಇಲ್ಲಿರುತ್ತೆ ಆ್ಯಂಡ್ ರೆಕ್ಟಿಫೈಯರ್ ಬಂದು ಇದ್ರೊಳಗಡೆ ಇರುತ್ತೆ. ಸೊ ಚಾರ್ಜಿಂಗ್ ಕಾಯಿಲ್ ಪ್ರೈಸ್ ಬಂದು ಶೋರೂಮಲ್ಲಿ 1700 ಹೇಳ್ತಾರೆ ಆ್ಯಂಡ್ ರೆಕ್ಟಿಫೈ ಇಲ್ಲ ಅಲ್ಲ ಚಾರ್ಜಿಂಗ್ ಕಾಯಿಲ್ ಪ್ರೈಸ್ ಬಂದು 1850 ಹೇಳ್ತಾರೆ ಆ್ಯಂಡ್ ರೆಕ್ಟಿಫೈಯರ್ ಪ್ರೈಸ್ ಬಂದು 1700 ಹೇಳ್ತಾರೆ. ಸೊ ಈ ಗಾಡಿ ಇಲ್ಲಿ ನಿಂತೋಗ್ಬಿಟ್ಟು ಹತ್ರ ಎಷ್ಟು ದಿವಸ ಆಯಿತು, ಹತ್ರ ಒಂದು ವಾರನೇ ಆಯಿತು ಅನ್ಸುತ್ತೆ. ಇದಿಷ್ಟು ಆ್ಯಕ್ಚುಲಿ ಇವತ್ತಿಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತೀನಿ. ಅದ್ರ ಜೊತೆ ನಮ್ಮ ಸಣ್ಣ ಹುಡುಗ ಗಗನ್ ಅವನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಆ್ಯಕ್ಚುಲಿ ನನ್ನ ಬೈಕ್ದು ವಿಷನ್ನು ಹೇಳಿದೆ ಆ್ಯಂಡ್ ಈ ಪರ್ಟಿಕ್ಯುಲರ್ ಬ್ಲಾಗ್ ಆ್ಯಕ್ಚುಲಿ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಬೇಗ ಒನ್ಕೆ ತಲುಪೋಣ ಅಂತ ಹೇಳ್ತಾ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿಗಂಟ ಸಿ ಯು, ಬೈ, ಸ್ಟೇ ಸೇಫ್.